ಬಿಜೆಪಿ ಪಕ್ಷವು ಸಾಮಾಜಿಕ ಜಾಲತಾಣದ ಮೂಲಕ ದ್ವೇಷವನ್ನು ಹಬ್ಬಿಸುವ ಕೆಲಸ ಮಾಡುತ್ತಿದೆ ಎಂದು ಜನಪರ ಸಂಘಟನೆಗಳು ಆರೋಪಿಸಿವೆ. ಈ ಕುರಿತು ಮುಖ್ಯ ಚುನಾವಣಾಧಿಕಾರಿಗೆ ದೂರು ಸಲ್ಲಿಸಿ ಕ್ರಮಕ್ಕೆ ಆಗ್ರಹಿಸಿದರು. ದೂರು ನೀಡಿದ ನಂತರ ಚುನಾವಣಾಧಿಕಾರಿಗಳ ಕಚೇರಿ ಮುಂಭಾಗ ಇರುವ ಮರವನ್ನು ತಬ್ಬಿಕೊಂಡು ಪ್ರಜಾಪ್ರಭುತ್ವ ರಕ್ಷಿಸಿ ಎಂದು ಮನವಿ ಮಾಡಿದರು. ಆಕ್ಚುಲಿ ಏನು ದೂರು ಕೊಡಕ್ಕೆ ಬಂದಿದ್ವಿ ಅಂತ ಹೇಳಿದ್ರೆ, ಶನಿವಾರ ಸಂಜೆ ಬಂದ್ಬಿಟ್ಟು ಬಿಜೆಪಿ ಟ್ವಿಟರ್ ಹ್ಯಾಂಡಲಲ್ಲಿ ಒಂದು ತುಂಬ ಕೆಟ್ಟದಾಗಿರೋ ಒಂದು ವಿಡಿಯೋ ಹಾಕಿದರು, ಒಂದು ಆನಿಮೇಷನ್ ವಿಡಿಯೋ. ಅದರಲ್ಲಿ ಒಂದು ಮೂರು ಮೊಟ್ಟೆಗಳಿರುತ್ತೆ, SC ST OBC ಅಂತ. ಆಮೇಲೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಥರ ಕಾಣೋರು ಬಂದು ಇನ್ನೊಂದು ಮೊಟ್ಟೆ ಇಡ್ತಾರೆ, ಅದು ಮುಸ್ಲಿಂ ಅಂತ ಬರೆದಿರುತ್ತೆ. ಆ ಮೊಟ್ಟೆಗೆ ಮಾತ್ರ ಫಂಡ್ಸ್ ಕೊಟ್ಟು ಆಮೇಲೆ ಈ ಮೊಟ್ಟೆಗಳನ್ನ ತಳ್ಳೋ ಥರ ಅದೇನೇನೋ ಕೆಟ್ಟದಾಗಿ ಹಾಕಿದರು. ಅಂದರೆ ಮುಸ್ಲಿಂ ಸಮುದಾಯಕ್ಕೂ SC ST OBC ಸಮುದಾಯಕ್ಕೂ ಮಧ್ಯೆ ಒಂಥರ ದ್ವೇಷ ತರಲಿಕ್ಕೋಸ್ಕರ ಮಾಡಿದಂಥ ವಿಡಿಯೋ ಅದು. ಮತ್ತು ಭಾನುವಾರ ಮೈಸೂರು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಮತ್ತು ಬೇರೆ ಪೇಪರಲ್ಲೂ ಅನಿಸುತ್ತೆ ಒಂದು ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ, ನರೇಂದ್ರ ಮೋದಿ ಅವರು ಹೇಳೋ ಹಾಗೆ. ಕಾಂಗ್ರೆಸ್ಸು ಸಂವಿಧಾನವನ್ನು ಬದಲಾಯಿಸಿ SC ST OBC ಮೀಸಲಾತಿನ ಕಿತ್ಕೊಂಡು ಮುಸ್ಲಿಮರಿಗೆ ಕೊಡ್ತಾರೆ ಅಂತ. ಅದು ಸಹ ಸುಳ್ಳು. ಯಾಕೆಂದರೆ ಮತ್ತು ಇದು ಎರಡರ ಬಗ್ಗೆನೂ, ಒಂದು ಎರಡು ಸುಳ್ಳು ಮತ್ತು ಎರಡು ದ್ವೇಷನ ಹಬ್ಬಿಸುತ್ತೆ, ಇದೆರಡರ ಬಗ್ಗೆನೂ ದೂರು ಕೊಡೋಕೆ ಬಂದಿದ್ವಿ. ಅದು ಅಲ್ಲದೆ ಇದೇ ಥರ ಟ್ವೀಟ್ ಒಂದು BJP ಕರ್ನಾಟಕ ಹ್ಯಾಂಡಲು ಲಾಸ್ಟ್ ವೀಕೇ ಟ್ವೀಟ್ ಮಾಡಿತ್ತು, ಈ ಮುಸ್ಲಿಮರು SC ST OBC ಇದನ್ನೆಲ್ಲ ಈ ಥರ ಒಂದು ಸಂಚು ಅಂತೆಲ್ಲ. ಅದ್ರ ಬಗ್ಗೆ ಆಲ್ರೆಡಿ ದೂರು ಕೊಟ್ಟಾಗಿತ್ತು, ಇವರು FIR ಮಾಡಿದರು. ಬಟ್ FIR ಮಾಡೋದು ಬಿಟ್ಟು ಬೇರೆ ಏನು ಆ್ಯಕ್ಷನ್ ತೊಗೊಂಡಿಲ್ಲ. ನಾವೇನು ಕೇಳಿದ್ವಿ ಅಂತ ಹೇಳಿದರೆ BJP ಕರ್ನಾಟಕ ಟ್ವಿಟರ್ ಹ್ಯಾಂಡಲು ಒಂದು ಎರಡು ದಿವಸ ಆದರೂ ಅವ್ರು ಟ್ವೀಟ್ ಮಾಡ್ದಂಗೆ ನೋಡ್ಕೊಳ್ಳಿ ಅಂತ. ಇಲ್ಲಾಂದರೆ ಏನು ಪ್ರಯೋಜನ ಆಗೋದಿಲ್ಲ, ಅವ್ರು ಮತ್ತೆ ಮತ್ತೆ ಇವ್ರು FIR ಮಾಡ್ತಾರೆ, ಅವ್ರು ಮತ್ತೆ ಮತ್ತೆ ಟ್ವೀಟ್ ಮಾಡ್ತಾನೆ ಇರ್ತಾರೆ. ಮತ್ತು ನಾವು ಹೇಳಿದ್ವಿ ಅದು ಅವ್ರು BJP ನ್ಯಾಷನಲ್ ಸೋಷಿಯಲ್ ಮೀಡಿಯಾ ಇನ್ಚಾರ್ಜ್ ಮೇಲೂ ಹಾಕಬೇಕು, ಇವ್ರ ಮೇಲೂ ಹಾಕಬೇಕು. ಮತ್ತು ಈ ಅಡ್ವರ್ಟೈಸ್ಮೆಂಟ್ ನರೇಂದ್ರ ಮೋದಿ ಅವ್ರ ಹೆಸರಲ್ಲಿ ಕೊಟ್ಟಿದ್ದಾರಲ್ಲ, ಅವರು ಒನ್ ಆಫ್ ದ ಸ್ಟಾರ್ ಕ್ಯಾಂಪೇನರ್ಸ್ ಫಾರ್ BJP. ಸ್ಟಾರ್ ಕ್ಯಾಂಪೇನರ್ನು ಎಡಿಸ ನೀವು ಮಾತಾಡ ಬ್ಯಾನ್ ಮಾಡಿ ಅಂತ. ಯಾಕೆಂದರೆ ಇದೇ ಥರ ವೈಲೇಷನ್ಗೆ BRS ಪಾರ್ಟಿಯ ಅಧ್ಯಕ್ಷರು K.ಚಂದ್ರಶೇಖರ್ ರಾವ್ ಅವ್ರಿಗೆ ಎರಡು ದಿವಸ ಬ್ಯಾನ್ ಮಾಡ್ತಾರೆ. ಮತ್ತು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ವೈಲೇಷನ್ಗೆ ರಂದೀಪ್ ಸುರ್ಜೇವಾಲ ಅವ್ರಿಗೆ ಎರಡು ದಿವಸ ಬ್ಯಾನ್ ಮಾಡ್ತಾರೆ. ಮತ್ತು ಆಪ್ದು ಸಾಂಗ್ನ ಬ್ಯಾನ್ ಮಾಡ್ತಾರೆ. ಮತ್ತು ಡಬಲ್ ಸ್ಟ್ಯಾಂಡರ್ಡ್ಸ್ ಯಾಕೆ? ಆಡಳಿತ ಪಕ್ಷಕ್ಕೊಂದು ನಿಯಮ, ವಿರೋಧ ಪಕ್ಷಗಳಿಗೊಂದು ನಿಯಮ, ಈ ಥರ ಆದರೆ ಹೇಗಾಗುತ್ತೆ? ಮತ್ತು ಇನ್ನೊಂದು ನಾವೇನು ಹೇಳಿದ್ವಿ ಅಂದರೆ ಇದು ಎಲ್ಲದ್ರ ಬಗ್ಗೆ ಒಂದು FIR ದಾಖಲಾಗಲೇಬೇಕು. ಯಾಕೆಂದರೆ ಇದು ಒಂದು ಚುನಾವಣೆಗೆ ಮಾತ್ರ ಎಫೆಕ್ಟ್ ಮಾಡುತ್ತಲ್ಲ, ಇದೊಂಥರ ಲಾಂಗ್ ಟರ್ಮಲ್ಲಿ ಈ ಥರ ದ್ವೇಷ ಭಾಷಣ ಇದೆಯಲ್ಲ, ಒಂದು ಮುಸ್ಲಿಂ ಸಮುದಾಯದ ವಿರುದ್ಧ ಒಂದು ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಆಗುತ್ತೆ. ಮತ್ತು ಲಾಂಗ್ ಟರ್ಮಲ್ಲಿ ನಮ್ಮ ದೇಶನೇ ಒಂದು ಒಡೆಯೋ ಥರ ಕೆಲಸ ಮಾಡಿದ್ದಾರೆ BJP ಅವರು. ಇದೊಂಥರ ಸಂವಿಧಾನ ವಿರೋಧಿಯಾಗಿ ದೇಶ ಒಡೆಯೋ ಥರ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇವರು ಕ್ರಮ ತಗೊಳ್ಳಲೇಬೇಕು ಅಂತೇಳಿ ಒತ್ತಾಯ ಮಾಡೋಕ್ಕೆ ಬಂದಿದ್ವಿ. ನಾವು ಸುಮಾರು ಸಂಘಟನೆಗಳಿಂದ ಬಂದಿರೋದು ಕಂಪ್ಲೇಂಟ್ ಕೊಡೋಕ್ಕೆ. ಒಂದು BJP ಕರ್ನಾಟಕ ಅಫಿಷಿಯಲ್ ಹ್ಯಾಂಡಲ್ ಟ್ವಿಟರ್ ಮತ್ತು ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ಏನು ಹಾಕಿದ್ದಾರೆ ಅದು ತುಂಬ ಕ್ಲಿಯರ್ ಆಗಿ ಅಗೇನ್ಸ್ಟ್ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇದೆ. ಇಟ್ಸ್ ಅ ವೈಲೇಷನ್ ಆಫ್ 153A IPC ವೈಲೇಷನ್ ಇರುತ್ತೆ. ಮತ್ತು ಇನ್ನೊಂದು ನ್ಯೂಸ್ ಪೇಪರಲ್ಲಿ ಒಂದು ಫ್ರಂಟ್ ಪೇಜಲ್ಲಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು BJPಯಿಂದ ಒಂದು ಏನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೋ ಅದರಲ್ಲೂ ಎರಡು ಸಮುದಾಯ ವಿರುದ್ಧ ಎನಿಮಿಟಿ ತರಬೇಕು ಅಂತ ಒಂದು ಆ ದೃಷ್ಟಿಯಿಂದ ಕೊಟ್ಟಿರೋದು. ಸೊ ನಾವು ಇದು ಎರಡು ಬಗ್ಗೆನೂ ಒಂದು ಕಂಪ್ಲೇಂಟ್ ಕೊಡೋಕ್ಕೆ ಬಂದಿರೋದು. ಅವ್ರೇನು ಹೇಳಿದ್ರು ಅಂದರೆ ನಾವು ಕೇಳಿರೋದು ಮುಖ್ಯವಾಗಿ ಒಂದು FIR ಆಗಬೇಕು, ಎರಡನೇದು ಈ ಹ್ಯಾಂಡಲ್ನ ಸಸ್ಪೆಂಡ್ ಮಾಡಬೇಕು, ಯಾಕಂದರೆ ಇವರು ರಿಪೀಟೆಡ್ ಒಫೆಂಡರ್ಸು, ಸಸ್ಪೆಂಡ್ ಮಾಡಬೇಕಾಗತ್ತೆ. ಮೂರನೇದು ಯಾರು ಅಫಿಷಿಯಲ್ ಮೀಡಿಯಾ ಕಂಟ್ರೋಲ್ ಮಾಡ್ತಾರೋ ಮತ್ತು ಯಾರು ಸ್ಟೇಟ್ ಪ್ರೆಸಿಡೆಂಟ್ ಇದ್ದಾರೋ ಅವ್ರನ್ನೂ ಎರಡು ದಿನಕ್ಕ ಮಿನಿಮಮ್ 48 hoursಗಾದರೂ ಅವ್ರನ್ನ ಸಸ್ಪೆಂಡ್ ಕ್ಯಾಂಪೇನಿಂಗಿಂದ ಸಸ್ಪೆಂಡ್ ಮಾಡಬೇಕು. ಇದೇ ಥರ ನಾವು ನೋಡಬೇಕಾಗಿದ್ರೆ ಸುರ್ಜೇವಾಲ ವಿರುದ್ಧ ಒಂದು ಕಂಪ್ಲೇಂಟ್ ಒಂದು ಆದೇಶ CC ಮಾಡಿದ್ದಾರೆ. KCR ವಿರುದ್ಧನೂ ಒಂದು CC ಒಂದು ಮಾಡಿದ್ದಾರೆ. ಆ ಥರ ಇದರಲ್ಲೂ ಮಾಡಬೇಕು ಅಂತ ನಾವು ಕೇಳಿದ್ದು. ಅವ್ರೇನು ಹೇಳಿದ್ರು ಅಂದರೆ FIR ನಾವು ಮಾಡಿದ್ದೀವಿ, ಆ ವಿಡಿಯೋ ಸಂಬಂಧಪಟ್ಟಿದ್ದು ನಾವು FIR ಮಾಡಿದ್ದೀವಿ, ಆದರೆ ನಾವು ಸಸ್ಪೆನ್ಷನ್ಗೆ ನಮಗೆ ಪವರ್ ಇಲ್ಲ, ನಾವು ಅದನ್ನು ನಾವು ECIಗೆ ಬರಿತೀವಿ, ಅವ್ರಿಗೆ ಮಾತ್ರ ಪವರ್ ಇದೆ ಅಂತ ಹೇಳಿದರು. ನಾವು ತುಂಬ ಮುಖ್ಯವಾಗಿ ನಾವೇನು ಹೇಳಿದ್ದೀವಿ ಅಂದರೆ ನೀವು 3 FIR ಮಾಡಿದ್ದೀರಾ ಅಂತ ಹೇಳಿದ್ದೀರಾ ಇದೇ ಒಂದು ಹ್ಯಾಂಡಲ್ ವಿರುದ್ಧ. ಆದ್ರೂ ಅವ್ರು ಮತ್ತೆ ಮತ್ತೆ ರಿಪೀಟ್ ಒಫೆಂಡರ್ಸ್ ಆಗ್ತಾ ಇರುವಾಗ ವೇರ್ ಇಸ್ ಎ ಡೆಟರೆಂಟ್ ಎಫೆಕ್ಟ್, ಯಾಕೆ ಅವ್ರನ್ನ ನಿಲ್ಲಿಸ್ತಾ ಇಲ್ಲ, ನಿಲ್ಸಕ್ಕೆ ಏನು ಕ್ರಮ ತೊಗೋಬೇಕು ಅಂತ ನಾವು ಕೇಳಿದಾಗ ದೇರ್ ವಾಸ್ ಅವರು ಅದು ಬರೀ ECIಗೆ ಮಾತ್ರ ಪವರ್ ಇದೆ ಅಂತ ಅವ್ರು ಹೇಳಿರೋದು. ಸೊ ವೆರಿ ಕ್ಲಿಯರ್ಲಿ ನಾವು ನೋಡ್ತಾ ಇರೋದು ದ 3 FIRs ಆಗಿದೆ ಇದೇ ಹ್ಯಾಂಡಲ್ ವಿರುದ್ಧ ಅಂತ ಹೇಳಿದ್ದಾರೆ. ಆದರೂ ಕೂಡ ಅವ್ರಿಗೆ ಅವ್ರು ಯಾವುದೇ ಥರದ ಒಂದು ಡೆಟರೆಂಟ್ ಇಲ್ಲ. ಇವತ್ತು ಕೂಡ ನೀವು ಅದು ಓಪನ್ ಮಾಡಿದ್ರೆ ಈ ವಿಡಿಯೋ ಅದರಲ್ಲೂ ಇದೆ, ಟ್ವಿಟರಲ್ಲೂ ಇದೆ, ಫೇಸ್ಬುಕ್ಕಲ್ಲೂ ಇದೆ. ಅದನ್ನ ನಾವು ತೆಗಿಯೋಕ್ಕೆ ನಾವು ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ, ಟೇಕ್ ಡೌನ್ ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳಿದರು. ಬಟ್ ಇವತ್ತು ಕೂಡ ಅದು ಇನ್ನೂ ಇದೆ. ಸೊ ನಾವು ಕೇಳ್ತಾ ಇರೋದು ಇಮಿಡಿಯೇಟಾಗಿ ಕ್ರಮ ತೊಗೋಬೇಕು. ಆ್ಯಂಡ್ ಜಸ್ಟ್ FIR ಇಸ್ ನಾಟ್ ಸಫಿಷಿಯಂಟ್, ದೇ ಹ್ಯಾವ್ ಟು ಬಿ ಸಸ್ಪೆಂಡೆಡ್, ಅದರ್ವೈಸ್ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ನಡೀತಾ ಇದೆಯಾ ಅಂತ ಪ್ರಶ್ನೆ ಬರುತ್ತೆ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಬದುಕ್ತಾ ಇದ್ದೀವಿ ಅಂತನ್ನೋದನ್ನು ಮತ್ತೆ ಮತ್ತೆ ನಮಗೆ ನಾವು ಅಶ್ಯೂರ್ ಮಾಡ್ಕೊಳ್ಳೋಕ್ಕೆ ಇವತ್ತು ಮತ್ತೊಮ್ಮೆ ಚುನಾವಣಾ ಆಯೋಗದ ಹತ್ರ ಬಂದಿದ್ವಿ. ನಾವು ಚುನಾವಣಾಧಿಕಾರಿಗಳನ್ನು ಭೇಟಿ ಮಾಡಿದ್ವಿ. ಆ್ಯಕ್ಷನ್ ತಗೊಳ್ಳುವಾಗ ಅದು ಹೇಟ್ ಸ್ಪೀಚ್ ಇರಬಹುದು ಅಥವಾ ಅನ್ಡೆಮೋಕ್ರೆಟಿಕ್ ಆಗಿ ಕೊಡುವಂತಹ ಜಾಹೀರಾತುಗಳಿರ್ಬೋದು, ಇಂಥದ್ದೆಲ್ಲ ಆಗುವಾಗ
ಬೇರೆಯವ್ರ ಮೇಲೆ ಆ್ಯಕ್ಷನ್ ತಗೊಂಡಿದ್ದು ನಾವು ನೋಡಿದ್ದೀವಿ. ಅಫ್ಕೋರ್ಸ್ ಈ ಚುನಾವಣಾಧಿಕಾರಿಗಳು ತನಗೆ ಅದಕ್ಕೆ ರೈಟ್ ಇಲ್ಲ, ಸೆಂಟ್ರಲ್ ಚುನಾವಣಾಧಿಕಾರಿಗಳು ತಗೋಬೇಕು, ನಾವು ಫಾರ್ವರ್ಡ್ ಮಾಡ್ತೀವಿ ಅಂತ ಹೇಳಿದ್ರು. ನಿಜ, ಇವರಿಗಿರುವ ಕನ್ಸ್ಟ್ರೆಂಟ್ಸನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಆದರೆ ಎಲೆಕ್ಷನ್ ಕೋಡ್ ಆಫ್ ಕಾಂಡಕ್ಟು ಅಂತ ಇರೋದು ಒಬ್ರಿಗೊಂದು ಒಬ್ರಿಗೊಂದು ಅಲ್ಲ, ಒಂದು ಕಣ್ಣಿಗೆ ಸುಣ್ಣೆ ಒಂದು ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಅಂತ ಆಗೋದಿದೆಯಲ್ಲ, ಅದು ಡೆಮಾಕ್ರಸಿಯ ಒಂದು ಮಾರ್ಫಿಂಗು ಅಂತ ಹೇಳ್ಬೋದು, ಮಾಕರಿ ಅಂತ ಹೇಳ್ಬೋದು. ಹಾಗಾಗಿ ಸುರ್ಜೇವಾಲಾ ಅವರನ್ನು 2 ದಿವಸ ಭಾಷಣ ಮಾಡದಿದ್ದಂಗೆ ನಿರ್ಬಂಧ ಹೇರಿದರು. ದೆನ್ KCR ಫ್ಯಾಮಿಲಿ ಅವರಿಗೂ ಕೂಡ ಯಾರಿಗೂ ಹೇರಿದಂಗೆ ಮಾಧ್ಯಮದಲ್ಲಿ ನೋಡಿದ್ದೀವಿ. ಆದರೆ ಅದೇ ಸಂದರ್ಭದಲ್ಲಿ ಅತ್ಯಂತ ನಿರ್ಲಜ್ಜವಾಗಿ ಭಾರತೀಯ ಜನತಾ ಪಕ್ಷ ಜಾಹೀರಾತುಗಳನ್ನು ಕೊಡುತ್ತದೆ. ಸ್ವತಃ ಪ್ರೈಮ್ ಮಿನಿಸ್ಟ್ರೇನೇ ಒಂದು ಸಮುದಾಯದ ವಿರುದ್ಧ ಮತ್ತೊಂದು ಸಮುದಾಯವನ್ನು ಎತ್ತಿ ಕಟ್ಟುವಂತಹ ಮಾತುಗಳನ್ನು ರಿಪೀಟೆಡ್ಲಿ ಆಡ್ತಾ ಇದ್ದಾರೆ. ಆದರೆ ಅದ್ರ ಬಗ್ಗೆ ಚುನಾವಣಾ ಆಯೋಗ ಏನು ಕ್ರಮ ತಗೊಳ್ಳದೆ ಇರೋದು ಅನ್ನೋದಿದೆಯಲ್ಲ, ಎಲ್ಲೋ ಒಂದು ಕಡೆ ಅನುಮಾನವನ್ನು ಮೂಡಿಸುತ್ತೆ. ಪ್ರಜಾಪ್ರಭುತ್ವ ನಿಜವಾಗ್ಲೂ ಉಳಿತದ, ಎಲ್ಲಿ ಉಳಿತದೆ ಪ್ರಜಾಪ್ರಭುತ್ವ? ಯಾಕಂದರೆ ಚುನಾವಣೆ ಡಿಕ್ಲೇರ್ ಆದಮೇಲೆ ಪ್ರಜಾಪ್ರಭುತ್ವದ ಹಕ್ಕುಗಳನ್ನು ರಕ್ಷಣೆ ಮಾಡೋದು ಚುನಾವಣಾ ಆಯೋಗದ ಪ್ರಮುಖ ಕರ್ತವ್ಯ. ಸೊ ಯಾರೇ ಬಂದು ಕಂಪ್ಲೇಂಟ್ ಕೊಟ್ಟರೆ ಅದರ ಬೊನಫೈಡನ್ನು ನೋಡಿಬಿಟ್ಟು ಆ್ಯಕ್ಷನನ್ನು ಇನಿಷಿಯೇಟ್ ಮಾಡಬೇಕು. ಹೂ ಎವರ್ ಇಟ್ ಈಸ್, ದೇ ಆರ್ ಕ್ಯಾಂಡಿಡೇಟ್, ದೇ ಆರ್ ಪೊಲಿಟಿಕಲ್ ಪಾರ್ಟಿ ಲೀಡರ್ಸ್, ವೆದರ್ ಇಟ್ ಈಸ್ ಸುರ್ಜೇವಾಲಾ ಆರ್ ಸಂಬಡಿ ಎಲ್ಸ್ ಆರ್ ನರೇಂದ್ರ ಮೋದಿ, ಎಲ್ಲರೂ ಕೂಡ ಚುನಾವಣಾ ಆಯೋಗದ ಪ್ರಜಾಪ್ರಭುತ್ವದ ಸಂವಿಧಾನದ ಕಣ್ಣಲ್ಲಿ ಈ ದೇಶದ ಪ್ರಜೆಗಳು ಮತ್ತು ಅಭ್ಯರ್ಥಿಗಳು ಮತ್ತು ರಾಜಕೀಯ ಪಕ್ಷವನ್ನು ಲೀಡ್ ಮಾಡ್ತಾ ಇರೋರು. ಹಾಗಾಗಿ ನಾವು ಚುನಾವಣಾ ಆಯೋಗವನ್ನು ಕೇಳಿದ್ದೀವಿ, ಹೇಳಿದ್ರು 2-3 FIR ಹಾಕಿದ್ದೀವಿ ವಿಜೇಂದ್ರ ಅವ್ರಗಳ ಮೇಲೆ. ನಾವು ಆಲ್ರೆಡಿ 4ನೇದು 5ನೇದು ಕಂಪ್ಲೇಂಟು ಕೊಡ್ತಾ ಇರೋದು. ಸೊ ನಾವು ಆ್ಯಕ್ಷನ್ ನಿರೀಕ್ಷೆ ಮಾಡ್ತೀವಿ. ಸೆಕ್ಷನ್ 505, ಸೆಕ್ಷನ್ 125 ಹೀಗೆಲ್ಲ ಏನೇನೋ ಇದ್ದಾವೆ ಆ್ಯಕ್ಷನ್ ತಗೊಳ್ಳೋದಕ್ಕೆ ಅವಕಾಶ ಆಗುವಂತಹ ಕ್ಲಾಸ್ಗಳು. ಸೊ ಡೆಮಾಕ್ರಸಿ ಉಳಿಬೇಕು ಅಂತಂದರೆ ಎಲ್ಲ ಸ್ತಂಭಗಳು ಕೂಡ ಡೆಮಾಕ್ರಸಿಗಾಗಿ ಕೆಲಸ ಮಾಡಬೇಕು ಅಷ್ಟೇ ಹೊರತು ಯಾರೋ ವ್ಯಕ್ತಿಗಳಿಗಾಗಿ ಅಲ್ಲ, ಅಥವಾ ಅವರ ವರ್ಚಸ್ಸೋ ಪ್ರಭಾವನೋ ಅದಕ್ಕೆ ಭಯ ಪಟ್ಕೊಂಡು ಅಲ್ಲ ಅಂತ. ಚೀಫ್ ಎಲೆಕ್ಷನ್ ಕಮಿಷನರ್ ಗೌರ್ಮೆಂಟ್ ಆಫ್ ಇಂಡಿಯಾ 3 ಜನ ಇದ್ದಾರಲ್ಲ, ಅವರುಗಳಿಗೂ ಕೂಡ ನಾವು ಹೇಳಕ್ಕೆ ಬಯಸ್ತೀವಿ, ನೀವು ಕಾಪಾಡಬೇಕಾಗಿರೋದು ಡೆಮೊಕ್ರೆಟಿಕ್ ವ್ಯಾಲ್ಯೂಸನ್ನು ಮತ್ತು ಡೆಮಾಕ್ರಸಿಯನ್ನು ಅಂತ.